ಮಹಾಲಕ್ಷ್ಮೀ ಲೇಔಟ್ನ ಶಾಸಕರು, ಜನಪ್ರಿಯ ಶಾಸಕರು, ಸಚಿವರು, ಮಾಜಿ ಸಚಿವರು ಆಗಿರುವಂಥ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ ಬಂದಿದೆಯಂತೆ. ಬಿಜೆಪಿ ಶಾಸಕ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ, ಮಾಜಿ ಕಾರ್ಪೊರೇಟರ್ ಪದ್ಮನಾಭ ಅನ್ನೋರು ಕೊಲೆ ಬೆದರಿಕೆ ಹಾಕಿದ್ದಾರಂತೆ. ಅವಾಚ್ಯ ಪದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಶಾಸಕ ಗೋಪಾಲಯ್ಯ ದೂರು ನೀಡಿ FIR ದಾಖಲು ಮಾಡಿದ್ದಾರೆ. ರಾತ್ರಿ 11 ಗಂಟೆಗೆ ಗೋಪಾಲಯ್ಯ ಅವರಿಗೆ ಕರೆ ಮಾಡಿದ್ದ ಪದ್ಮನಾಭ, ಮಧ್ಯರಾತ್ರಿಯೇ ದೂರು ನೀಡಿದ್ದ ಶಾಸಕ ಗೋಪಾಲಯ್ಯ, ಇವರೇ ಶಾಸಕ ಗೋಪಾಲಯ್ಯ ಅವರು. ಶಾಸಕ ಗೋಪಾಲಯ್ಯ, ಶಾಸಕ ಗೋಪಾಲಯ್ಯ ಅವ್ರಿಗೂ ಕೂಡ ಬೆದರಿಕೆ ಹಾಕೋರಿದಾರೇನಪ್ಪ, ಅವರೇ ಡಾನು, ಗೋಪಾಲಯ್ಯ ಅವರೇ ಡಾನು. ಅದು ಈಗೆಲ್ಲ ಬಿಟ್ಟು ಸಾಮಾಜಿಕ ಕಾರ್ಯಕರ್ತರಾಗಿ ಆಮೇಲೆ ಒಳ್ಳೆ ಒಂದಂತ ಹೇಳ್ತೀನಪ್ಪ, ಅವರು JDS ಅಲ್ಲಿದ್ದರು, ಆಮೇಲೆ BJP ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ಗೋಪಾಲಯ್ಯ ಅಂತೇಳಿ ಗೆದ್ದು ಬರೋದು. ಮಹಾಲಕ್ಷ್ಮೀ ಲೇಔಟಲ್ಲಿರುವಂತಹ ಜನರನ್ನ ಕೇಳಿ ನೀವು ಬೇಕಿದ್ರೆ, ಗೋಪಾಲಯ್ಯ ಹೆಂಗೆ ಮಾಡಿದ್ದಾರೆ ಅಂತೇಳಿ. ಅವರ ಹಿನ್ನೆಲೆ ಅದೆಲ್ಲ ತುಂಬ ಇದೆ ಅವ್ರದ್ದು, ಅವರು ಕೂಡ ದೊಡ್ಡ ಡಾನು, ಮತ್ತೊಂದೆಲ್ಲ ಇದೆ. ಈಗ ಒಳ್ಳೆ ಶಾಸಕ, ಕ್ಷೇತ್ರವನ್ನು ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಇನ್ನೊಂದು ಮುನ್ರತ್ ಅವ್ರ ಬಗ್ಗೆ ಕೂಡ ಅದೇ ಮಾತನ್ನು ಹೇಳಬೇಕು. ಮುನ್ರತ್ ಅವರು ಕೂಡ ರಾಜರಾಜೇಶ್ವರಿ ನಗರವನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತಂದರೆ, ಎಲ್ಲ ಕೆಲಸಗಳು ಮತ್ತೊಂದು ಅವರ ಹಿನ್ನೆಲೆಯೂ ಬೇರೆ ಇದೆ. ಆದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆ ಹಿನ್ನೆಲೆಯಿಂದ ಹೊರಬಂದು ಅದ್ಭುತವಾದಂಥ ವ್ಯಕ್ತಿಗಳಾಗೋದಕ್ಕೆ ಅವಕಾಶ ಇದ್ದರೆ, ರೌಡಿ ಶೀಟ್ರುಗಳು ಮತ್ತೊಂದು ಯಾರೇ ಆಗಿದ್ದಿರ್ಬೋದು, ಅವಕಾಶ ಇದ್ದರೆ ಅದು ಬ್ಯೂಟಿ ಆಫ್ ಡೆಮೊಕ್ರಸಿ. ಹಾಗಾಗಿ ಗೋಪಾಲಯ್ಯ ಅವರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿತ್ವ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಗೊತ್ತಿರುತ್ತೆ. ಬನ್ನಿ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸೊ BJPಯಲ್ಲಿ ಮತ್ತೆ ಶುರುವಾಗಿದೆ ST ಸೋಮಶೇಖರ್ ಅವರ ಒಂದಷ್ಟು ಹೇಳಿಕೆಗಳು ಮುಜುಗರ ತರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ST ಸೋಮಶೇಖರ್ ಅವರಿಗೆ ನಿನ್ನೆ ಪ್ರಶ್ನೆ ಮಾಡಲಾಯಿತು, ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ, ಹೋದ್ರೆ ತಪ್ಪೇನು, ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. BJPಯಲ್ಲಿ ಮತ್ತೆ ಶುರುವಾಗಿರೋದು ಬಂಡಾಯದ ಬೇಗುದಿ, ಎತ್ತಾಳಾಯಿತು ಈಗ ST ಸೋಮಶೇಖರ್ ಅವರ ಸರದಿ. MLC ಉಪಚುನಾವಣೆ BJPಗೆ ಸೋಮಶೇಖರ್ ಸವಾಲ್ ಆಗಿದ್ದಾರೆ. ನಾನು ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ದಾರೆ. ನನ್ನನ್ನ ಕೇಳಿ ಅಭ್ಯರ್ಥಿ ಹಾಕಿಲ್ಲ, ಬೇಕಾದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಲಿ ಅಂತ BJPಗೆ ಸವಾಲ್ ಹಾಕಿದ್ದಾರೆ ಶಾಸಕ ST ಸೋಮಶೇಖರ್. ಆಲ್ರೆಡಿ ಅವರು ಪಕ್ಷ ತೊರೆಯುವ ನಿರ್ಧಾರ ಮಾಡಿದ್ದಾರೆ, ಒಂದ್ ಕಾಲ್ ಕಾಂಗ್ರೆಸ್ ಗಿಟ್ಟಿದ್ದಾರೆ ಅನ್ನುವಂತಹ ವಿಚಾರ ಈ ಹೇಳಿಕೆಯಿಂದ ಅದು ಮತ್ತಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಳವಣಿಗೆಗಳು. ST ಸೋಮಶೇಖರ್ ಯಶವಂತಪುರದ MLA, ಕಾಂಗ್ರೆಸ್ MLA ಆಗಿದ್ದರು, ಆಮೇಲೆ ಇದೀಗ BJPಗೆ ಬಂದ ನಂತರ ಸಚಿವರು ಕೂಡ ಆದರು. ಆ ನಂತರ ಈಗ ಅವರು ವಾಪಸ್ ಕಾಂಗ್ರೆಸ್ಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಫಾಲೋವರು, ಆಮೇಲೆ ಅಲ್ಲಿ ಅವರಿಗೆ JDSನ ಜವರೇಗೌಡರು ಭಾಳ ದೊಡ್ಡ, ಮೊದಲಿಂದಲೂ ಕೂಡ ಭಾಳ ಫೈಟು. ನಾನು ಜವರೇಗೌಡರು ಅಲ್ಲಿ ಅವ್ರ ಜೊತೆ ಫೈಟ್ ಮಾಡುವಾಗ ನಾನು ಮೊನ್ನೆ ತಮಾಷೆ ಮಾಡ್ತಾ ಇದ್ದೆ ಯಾರ ಜೊತೆ ಅಂದರೆ, ಪಾಪರ್ ಈ ಜವರೇಗೌಡರು ಒಮ್ಮೆ ಆದರೂ ಗೆಲ್ಲಬೇಕು, ಕೂದಲು ಕಪ್ಪಿತ್ತು ಈಗ ಬಿಳಿಯಾಗ್ಬಿಟ್ಟಿದೆ, ಅಲ್ಲಿ ಹೋರಾಟ ಮಾಡಿ ಮಾಡಿ ಅಂತ ಅವ್ರಿಗೊಂದು ಅವಕಾಶ ಕೂಡ ಇತ್ತು. ಅಂದರೆ ಅನುಕಂಪದ ಆಧಾರದಲ್ಲಿ ಮತ್ತೊಂದು ಗೆಲ್ಲುವಂಥ ಚಾನ್ಸ್ ಇರಲಿ ಬಿಡಿ. ಅದು ಈ ರಂಗನಾಥ್ ಅಂತಿದ್ದಾರೆ ಈಗ ಇದು ರಾಜ್ಯಸಭೆಗೆ ನಾಮಿನೇಷನ್ JDS ಮತ್ತು ಅವರ ವಿರುದ್ಧ ಅವರ ಪರವಾಗಿ ನಾನು ಮಾಡೋದಿಲ್ಲ ಅಂತ ಇವರು ಕೋಪ ಬಂದಿದ್ದರು. ಅದು ST ಸೋಮಶೇಖರ್ ಅವ್ರದ್ದು ಕೂಡ ತಪ್ಪು. ಯಾಕೆಂದರೆ ಆಗ JDS ಬೇರೆ ಇತ್ತು, ಕಾಂಗ್ರೆಸ್ ಬೇರೆ ಇತ್ತು, ಅವರವರಿಗೆ ಏನು ಪ್ರಚಾರ ಮಾಡಿದ್ದಾರೆ. ಇವರೇ ಜಗ್ಗೇಶ್ ಅವರಿಗೆ ಬೈದಿದ್ರು, ಅಮ್ಮ ನಾ ಸೇಲ ಅದೇ ಅಂತೇಳಿ ಇವರು ತಮಾಷೆ ಎಲ್ಲ ಮಾಡಿದರು. ಮತ್ತೆ ಒಂದೇ ಪಕ್ಷಕ್ಕೆ ಹೋಗಿಲ್ವಾ ಜಗ್ಗೇಶ್ ಅವರು? ಯಶವಂತಪುರವನ್ನು ಬಿಟ್ಟ ಕಾರಣಕ್ಕಾಗಿ ಅವರಿಗೆ ರಾಜ್ಯಸಭೆಗೆ ಆಯ್ಕೆ ಆಗಿಲ್ವಾ? ಅದೆಲ್ಲ ಒತ್ತಟ್ಟಿಗಿರಲಿ. ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಇವರು BJPಯಲ್ಲೇ ಉಳಿತಾರೆ ಅಂತ ಇತ್ತು. ನಮ್ಮ ಪ್ರತಿನಿಧಿ ವಿಜಯ್ ಅವರನ್ನು ಮಾತಾಡಿಸಿದ್ದಾರೆ. ವೆರಿ ಫಸ್ಟ್ ಟೈಮ್ ಏನ್ರಿ ಮಾಡ್ಕೋತೀರಿ BJP ಅವರು, ಏನ್ರಿ ಮಾಡ್ಕೋತಾರೆ ಇವರು ಅಂತ ನೇರವಾಗಿ ಹೇಳೋ ರೀತಿ ನೋಡಿದರೆ, ಬಹುಶಃ ಎಲೆಕ್ಷನ್ ಏನು ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಅಂದರೆ, ಆಗ ನೀವು ರಾಜೀನಾಮೆ ಕೊಟ್ಟರೆ ಅವರ ಶಾಸಕ ಸ್ಥಾನ ಹೋಗೋದಿಲ್ಲ. ಅಂದರೆ ಒಮ್ಮೆ ಚುನಾವಣೆ ಘೋಷಣೆ ಆದರೆ ವಿಸರ್ಜನೆ ಆಯಿತು ಅಂತ ಲೆಕ್ಕ. ಅಂದರೆ ಅವರ ಇದು ಸರಿ ಏನು ಅದು ವಿಧಾನಸಭೆಗೆ ಹೇಳಿದ್ದು ನಾನು, ವಿಧಾನಸಭೆ ಲೆಕ್ಕದಲ್ಲಾದರೆ ಆ ಥರ ಆಗೋದಿಲ್ಲ. ಈಗ ಇವರೇನು ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೆ ಹೋಗಿ ಮತ್ತೆ ಉಪಚುನಾವಣೆ ಆಗುವಂಥ ಸಾಧ್ಯತೆ ಇದೆ. ಬನ್ನಿ, ಅದನ್ನು ಮಾತಾಡಿಸಿದ್ದಾರೆ ವಿಜಯ್ ಕಿರಣಪ್ಪ. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೀರಾ ಅಂತ ಒಂದು, ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದಿರ ನೀವು? ನಾನು ವಾಟರ್ ಸಪ್ಲೈದು ಕಾನ್ಸ್ಟಿಟ್ಯೂಯನ್ಸಿದು ಸಭೆ ಮಾಡ್ತಾ ಇದ್ದೆ. ನೀರಿನ ಕೊರತೆದು ಎಲ್ಲ ಗ್ರಾಮ ಪಂಚಾಯತಿ ಕಾರ್ಪೊರೇಷನ್ದು
ಸಭೆ ಮಾಡ್ತಾ ಇದ್ದೆ, ಫೋನ್ ಮಾಡಿದ್ರು ತಮ್ಮನ್ನು ಭೇಟಿ ಮಾಡಬೇಕು ಅಂತ. ಶಾಸಕರ ಕಚೇರಿಯಲ್ಲಿ ಇದ್ದೀನಿ, ಬನ್ನಿ ಅಂತ ಹೇಳಿದೆ. ವೀಡಿಯೋದಲ್ಲಿ ನೀವು ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರೆ ಅಂತ ಗೊತ್ತು. ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ ಕಿಂಗ್ರೆಸ್ ಅಂತಲ್ಲ, ಏನು ಸಿಂಬಲ್ ಇದೆಯಾ? ಸಿಂಬಲ್ ಏನಿಲ್ಲ, ಪುಟ್ಟಣ್ಣ ಒಳ್ಳೆ ಅಭ್ಯರ್ಥಿ, ಕ್ಯಾನ್ವಾಸ್ ಮಾಡಿದ್ದೀನಿ, ತಪ್ಪೇನಿದೆ ಅದರಲ್ಲಿ? ಈಗ ಎನ್ ಡಿ ಎ ಅಭ್ಯರ್ಥಿ ಇರೋಂಥದ್ದು ಬಿ ಜೆ ಪಿಲಿ ಇರುವಂಥದ್ದು ಪಕ್ಷ ಶಿಸ್ತು, ಎನ್ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರೆ 100% ಕ್ಯಾನ್ವಾಸ್ ಮಾಡ್ತಿದ್ದೆ. ಓಕೆ ಸರ್, ಸಮಯ ಅದರದ್ದೆಲ್ಲ ಇಲ್ಲ, ಬಿ ಜೆ ಪಿ ಅಭ್ಯರ್ಥಿ ಆಗಿದ್ರೆ ಮಾಡ್ತಿದ್ದೆ. ಬಟ್ ಸಿಂಬಲ್ ಅಂದರೆ ಇವಾಗ ಎನ್ ಡಿ ಎ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದು ಅವರೆಲ್ಲ ಸರ್, ನಿಮ್ಮ ಪಕ್ಷದವ್ರು ಘೋಷಣೆ ಮಾಡಿದ್ರು? ಸಿಂಬಲ್ ಇಲ್ವಲ್ಲ. ಓಕೆ, ಎ ಡಿ ಎಸ್ ಅಭ್ಯರ್ಥಿ ಯಾವ ಕಾರಣಕ್ಕೂ ಮಾಡಲ್ಲ, ನಾನು ಹೇಳಿದ್ದೀನಿ ಯಾವ ಕಾರಣಕ್ಕೂ ಮಾಡಲ್ಲ. ಬಿ ಜೆ ಪಿ ಅಭ್ಯರ್ಥಿ ಘೋಷಣೆ ಮಾಡಿದರೆ ಬಿ ಜೆ ಪಿಗೆ ಮಾಡ್ತಿದ್ದೆ. ಪಕ್ಷ ಏನೋ ಶಿಸ್ತು ಕ್ರಮ ಆತರದೆ ಅಂತ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಯಾರು ಕ್ಯಾಂಡಿಡೇಟು ನನ್ನನ್ನು ಕೇಳಲಿಲ್ಲ, ಕ್ಯಾನ್ವಾಸ್ ಮಾಡಿ ನೀವು ಅಂತ ನನ್ನನ್ನು ಯಾರು ಕೇಳಲಿಲ್ಲ, ಏನು ಮಾಡೋದು ನಾವು? ಪಕ್ಷ ಶಿಸ್ತು ಕ್ರಮ ಅಂತಂದ್ರೆ ಕೂಡ ರೆಡಿ ಇದ್ದೀರಿ ಸರ್? ಏನು ಬೇಕಾದರೂ ಮಾಡಲಿ ಸರ್. ಲೋಕಸಭಾ ಚುನಾವಣೆಗೆ ಇದೆ ಯಾವ ಮಾತ್ರೆ ಸರ್ ಈಗ ನಿಮ್ಮದು? ಅದು ನೋಡೋಣ, ಇನ್ನೂ ಟೈಮ್ ಇದೆ. ಈಗ ಸದ್ಯಕ್ಕೆ ಚುನಾವಣೆ ಟೀಚರ್ಸ್ ಚುನಾವಣೆ, ಟೀಚರ್ ಚುನಾವಣೆಗೆ ಡಿಸಿಷನ್ ಮಾಡ್ತೀವಿ ಅಷ್ಟೇ. ಎಂ ಪಿ ಎಲೆಕ್ಷನ್ ಇನ್ನೂ ಟೈಮ್ ಇದೆಯಲ್ಲ, ಈಗ ಯಾಕೆ ಡಿಸಿಷನ್ ಮಾಡೋದು? ಒಂದೇ ಒಂದು, ನೀವು ಪಾರ್ಟಿ ಮೀಟಿಂಗ್ ಎಲ್ಲೂ ಅಟೆಂಡ್ ಆಗ್ತೀವಿ ನೆನ್ನೆ ಎಲ್ ಪಿ ಮೀಟಿಂಗ್ ಅಲ್ಲಿ ಆಗಿರೋಂಥದ್ದು. ಯಾಕೆ ಸರ್ ಇನ್ನೂ ಮುಂಚೆ ಅಟೆಂಡ್ ಮಾಡ್ತಾ ಇದೀವಲ್ಲ? ಅಲ್ಲ, ಬಿ ಜೆ ಎಲ್ ಪಿ ಮೀಟಿಂಗ್ ಆಗಿರೋದು ನೆನ್ನೆ. ಬಿ ಜೆ ಬೇಕಾಗಿಲ್ಲ, ವಿರೋಧ ಪಕ್ಷ ಕೂಡ ಆಗಿಲ್ಲ ಅಂದ್ರೆ ಇನ್ನೂ ಅಸಮ ಪಕ್ಷ ನಾಯಕರಿಗೆ ಹೇಳಿದ್ದೀನಿ ಬರಲ್ಲ ಅಂತ ಹೇಳಿದ್ದೀನಿ. ಸರ್, ಲೋಕಸಭೆಯಲ್ಲಿ ಪಕ್ಷ ನೋಡ್ತೀರಾ ಅಭ್ಯರ್ಥಿ ನೋಡ್ತೀರಾ? ಲೋಕಸಭೆಯಲ್ಲಿ ಪಕ್ಷ ನೋಡ್ತೀರಾ ಅಭ್ಯರ್ಥಿ ನೋಡ್ತೀರಾ? ಅದು ಬಂದಾಗ ಹೇಳ್ತೀನಿ. ಶಾಸಕ ಎಸ್ ಟಿ ಸೋಮಶೇಖರ್ ಈಗ ಬಹಿರಂಗವಾಗಿ ಸವಾಲನ್ನು ಹಾಕಿರೋಂಥದ್ದು ಕ್ರಮ ಬೇಕಾದ್ರೆ ತೆಗೆದುಕೊಳ್ಳಿ ಅಂತ, ಜೊತೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಿರ್ಧಾರ ಯಾವುದು ಕೂಡ ಹೇಳದೇ ಇರುವಂಥದ್ದು, ಅಂದರೆ ಏನು ಯಾವ ಅಭ್ಯರ್ಥಿ ಕೆಲಸ ಮಾಡ್ತೀನಿ ನಾವು ಇನ್ನು ಮುಂದೆ ಬಂದು ನೋಡ್ತೀನಿ ಅಂತ ಹೇಳಿದ್ರೆ, ಜೊತೆಗೆ ಶಿಕ್ಷಕರ ಕ್ಷೇತ್ರದ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನಾನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರೆ ಅಂತ ಬಹಿರಂಗವಾಗಿ ಸವಾಲನ್ನು ಹಾಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನ ರಿಪಬ್ಲಿಕ್ ಟಿವಿ ಬೆಂಗಳೂರು. ನೋಡಿ, ಎಸ್ ಟಿ ಸೋಮಶೇಖರ್ ನೇರವಾಗಿ ಹೇಳ್ಬಿಟ್ರು ಏನು ಮಾಡ್ಕೊತಾರೆ ಮಾಡ್ಕೊಂಡು ಜೆ ಡಿ ಎಸ್ ಅಂದರೆ ಈಗ ನಾನು ಒಂದು ಒಂದು ಈಗ ಎಮ್ ಪಿ ಎಲೆಕ್ಷನ್ ಇದೆ ಅಂತ ನೆಕ್ಸ್ಟ್ ಎಮ್ ಪಿ ಎಲೆಕ್ಷನ್ ಒಬ್ಬ ಬಿ ಜೆ ಪಿಯಲ್ಲಿದ್ದಾನೆ ಅಂತ ನೀತಿ ಸಂಹಿತೆ ಬಂತು 3 ತಿಂಗಳೊಳಗೆ ಚುನಾವಣೆ ಆಗಬೇಕು ಅಂತೇಳಿ. ಆಗ ಅವರು ಎಂ ಪಿ ಆಗಿದ್ದವರೆಲ್ಲ ಒಂದು ರೀತಿಯಲ್ಲಿ ಈ ಲೋಕಸಭೆ ವಿಸರ್ಜನೆ ಆದಂಗೆ ಹಂಗಾಮಿ ಥರ ಇರ್ತಾರೆ, ಪ್ರಧಾನಮಂತ್ರಿಗಳಾಗಿ ಮತ್ತೊಬ್ಬರು. ಅವರು ಬೇರೆ ಪಕ್ಷಕ್ಕೆ ಹೋಗಿ ಚುನಾವಣೆ ಎದುರಿಸ್ಬೋದು, ಆಗ ಅವ್ರಿಗೇನು ಪಕ್ಷಾಂತರ ನಿಷೇಧ ಕಾಯ್ದೆ ಮತ್ತೊಂದು ಬರೋದಿಲ್ಲ. ಈಗ ಇವರು ಸೋಮಶೇಖರ್ ಅವರು ಹಾಲಿ ಎಮ್ ಎಲ್ ಎ, ನಾಡಿದ್ದು ನೀತಿ ಸಂಹಿತೆ ಜಾರಿಯಾದ ತಕ್ಷಣ ಇವರು ರಾಜೀನಾಮೆ ಕೊಡ್ತಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀತಿ ಸಂಹಿತೆ ಜಾರಿಯಾದ ತಕ್ಷಣ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಬಿ ಜೆ ಪಿಗೆ ರಾಜೀನಾಮೆ ಕೊಡ್ತಾರೆ. ಆಮೇಲೆ 6 ತಿಂಗಳೊಳಗಾಗಿ ಚುನಾವಣೆ ನಡೆಯುತ್ತೆ, ಅಲ್ಲಿ ಚುನಾವಣೆ ಆಗುತ್ತೆ ಅವರು 6 ತಿಂಗಳ ಟೈಮಲ್ಲಿ, ಮತ್ತು ಅವರು ಗೆದ್ದು ಬರಬೇಕಾಗತ್ತೆ. ಇದರ ಹೇಳಿಕೆಯಲ್ಲಿ ನಾವು ಗಮನಿಸಬೇಕು, ಅವರು ಬಿ ಜೆ ಪಿಯಿಂದ ಒಂದು ಕಾಲಲ್ಲ ಒಂದು ಮುಕ್ಕಾಲು ಕಾಲು ಹೊರಗಿಟ್ಟಿದ್ದಾರೆ. ಯಾಕೆ ಅನ್ನೋದು ಪ್ರಶ್ನೆ ಬಂತು. ಬಿ ಜೆ ಪಿ ಅಧಿಕಾರದಿಂದ ಸಚಿವ ಸ್ಥಾನ ಸಿಕ್ತು, ಎಲ್ಲವನ್ನೂ ಕೂಡ ಕೊಟ್ಟಿದೆ, ಬಟ್ ಯಾಕೆ ಇಷ್ಟೊಂದು ಅಸಮಾಧಾನ ಎಸ್ ಪಿ ಸೋಮಶೇಖರ್ ಅವರಿಗೆ? ನಿಮಗೆ ಆ ಕ್ಷೇತ್ರದಲ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ, ನಂಬರ್ ಒನ್. ಆಮೇಲೆ ಇವ್ರಿಗೇನು ಗೊತ್ತಾ, ಇನ್ನೂ ಇವ್ರಿಗೊಂದು ಗೊತ್ತಿದೆ, ಇನ್ನು ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಇವರಿಗೆ ಸಿಕ್ಕೋದು ಅದು ಗೊತ್ತಿಲ್ಲ, ಅವರು ಯಾವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತೇಳಿ ಅಧಿಕಾರದಲ್ಲಿದ್ದರೆ ಸಿಗ್ತಾ ಇತ್ತು. ಹಾಗಂತ ಇವರು ಕಾಂಗ್ರೆಸ್ಗೆ ಬಂದ ತಕ್ಷಣ ಇವರನ್ನು ಮಂತ್ರಿ ಮಾಡ್ತಾರೆ ಅಂತ ಅನ್ಕೋಬೇಡಿ. ಆದರೆ ಬಹುಶಃ ಅವರು ಕೇವಲ ಯಶವಂತಪುರದ ಬಗ್ಗೆ ಮುಖ್ಯಮಂತ್ರಿಗಳು ಚೆನ್ನಾಗಿ, ಯಾಕಂದ್ರೆ ಮುಖ್ಯಮಂತ್ರಿಗಳು 40 ಕೋಟಿ ಏನೋ ಅಲ್ಲಿ ಬಿಡುಗಡೆ ಮಾಡಿ ಬಿ ಜೆ ಪಿ ಅಭ್ಯರ್ಥಿ ನಾವೇ ಸ್ಟೋರಿ ಮಾಡಿದ್ವಿ. ಆಮೇಲೆ ಪಕ್ಕದ ರಾಜರಾಜೇಶ್ವರಿ ನಗರದ ಎಮ್ ಎಲ್ ಎ ಆಗಿರುವಂತಹ ಯಾರು ಮುನಿರತ್ನ ಅವರಿಗೆ ಬರಬೇಕಾದಂತ 120 ಕೋಟಿಗಳ ಪೈಕಿ 3 ಕ್ಷೇತ್ರಗಳಿಗೆ ಕೊಟ್ಟರು. ಅದು 2 ಕ್ಷೇತ್ರ ಯಾರಿಗೆ ಕೊಟ್ಟರು ಅಂತಂದ್ರೆ ಇಬ್ಬರು ಕಾಂಗ್ರೆಸ್, ಒಂದು ಕೃಷ್ಣ ಬೈರೇಗೌಡರ ಕ್ಷೇತ್ರಕ್ಕೆ ಮತ್ತೊಂದು ಪುಲಿಕೇಶಿ ನಗರ ಕ್ಷೇತ್ರಕ್ಕೆ 40 ಕೋಟಿ. ಆಮೇಲೆ ಬಿ ಜೆ ಪಿ ಅಭ್ಯರ್ಥಿ ಇವರ ಕ್ಷೇತ್ರಕ್ಕೆ, ಸಮಟೈಮ್ಸ್ ಅವರಿಗೆ ಕ್ಷೇತ್ರ ಇಂಪಾರ್ಟೆಂಟ್ ಆಗಿರುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತಿರುತ್ತೆ. ಸೊ ಅದಾಗಿದೆ.